ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಗುರು ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಚೇತನ್ ಮಾತನಾಡ್ತಾ ಇರೋದು ಸ್ನೇಹಿತರೆ ಇವತ್ತು ಕೆ ಪಿ ಸಿಎಲ್ ನ ಎಕ್ಸಾಮ್ ಗಳ ಬಗ್ಗೆ ಮಾತಾಡೋಣ ಎಪ್ ಡಿ ಎಸ್ ಡಿ ಎಕ್ಸಾಮ್ಸ್ಗಳ ಬಗ್ಗೆ ಮಾತಾಡೋಣ ಹಲವಾರು ರಿಕ್ರೂಟ್ಮೆಂಟ್ ಪ್ರೊಸೆಸ್ಗಳ ಬಗ್ಗೆ ಕೂಡ ಮಾತಾಡೋಣ ಅದರ ಜೊತೆಗೆ ನಮ್ಮ ಪಿ ಡಿ ಎಫ್ ಬಗ್ಗೆ ಮಾತಾಡೋಣ ಪಿ ಡಿ ಎಫ್ ಅನ್ನು ಯಾರಿಗೆ ನಾನು ಇವತ್ತು ಫ್ರೀಯಾಗಿ ಕೊಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ಅನೌನ್ಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಕೆ ಪಿ ಟಿ ಜೂನಿಯರ್ ಅಸಿಸ್ಟೆಂಟ್ ಮತ್ತು ಅಸಿಸ್ಟೆಂಟ್ನ ಓಲ್ಡ್ ಪ್ರಶ್ನೆ ತೆಗೆದುಕೊಂಡು ನಾವು ಒಂದು ಅನಾಲೈಸಿಸ್ ಮಾಡಿದ್ದೀವಿ ಅರೌಂಡ್ ಒಂದು ನಾಲ್ಕು ಸಾವಿರ ಪ್ರಶ್ನೆಗಳನ್ನು ಇಲ್ಲಿ ನಾವು ಕರೆಕ್ಟ್ ಮಾಡಿ ಇದೀವಿ ಈ ಒಂದು ಮೆಥಡನ್ನು ನಾನು ಜೂನಿಯರ್ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಎಕ್ಸಾಮ್ಗೆ ಅಪ್ಲೈ ಮಾಡಿದಾಗ ಅಪ್ಲೈ ಮಾಡಿದ್ದೆ ಅಲ್ಲಿ ನಾನು ಸಕ್ಸಸ್ ಕೂಡ ಆಗಿದೆ ನೈಂಟಿ ಏಟ್ ಪಾಯಿಂಟ್ ಫೋರ್ಟಿ ಫೈವ್ ಪರ್ಸೆಂಟ್ ಅಲ್ಲಿ ಆಗಿತ್ತು ಇದರಲ್ಲಿ ನಮಗೆ ಇದು ಕೆ ಪಿ ಟಿ ಸಿ ಎಲ್ ಆಗಲಿ ಎಫ್ ಡಿ ಎ ಎಸ್ ಡಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಆರ್ ಆರ್ ಬಿ ಗ್ರೂಪ್ ಡಿ ಕೆ ಪಿ ಎಸ್ ಸಿನ ನ ಯಾವುದೇ ಎಕ್ಸಾಮ್ಸ್ಗಳು ಕೂಡ ಈ ಒಂದು ಪಿ ಡಿ ಎಫ್ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತೀನಿ ಎಸ್ಪೆಷಲಿ ಕೆ ಪಿ ಟಿ ಸಿ ಎಲ್ ಮತ್ತು ಆರ್ ಆರ್ ಬಿ ಎನ್ ಟಿ ಪಿ ಸಿ ಗ್ರೂಪ್ ಡಿಗೆ ಕೂಡ ಇದು ಮ್ಯಾಕ್ಸಿಮಮ್ ಯೂಸ್ಫುಲ್ ಇರುತ್ತೆ ಅಂತ ಹೇಳಿ ನಾನು ಹೇಳ್ತೀನಿ ಇಲ್ಲಿ ನೋಡಿ ನಿಮಗೆ ಕರೆಂಟ್ ಇವೆಂಟ್ಸ್ ಇರುತ್ತೆ ಜನರಲ್ ನಾಲೆಜ್ ಇರುತ್ತೆ ಆ್ಯಪ್ಟಿಟ್ಯೂಡ್ ಇರುತ್ತೆ ಮತ್ತು ಇಂಗ್ಲೀಷ್ ಇರುತ್ತೆ ಎಲ್ಲ ವಿಷಯಗಳನ್ನು ನೀಟಾಗಿ ಕಲೆಕ್ಟ್ ಮಾಡಿದ್ದೀವಿ ಆ ಒಂದು ಬಿಟ್ಟನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಇವಾಗ ಇಲ್ಲಿ ನೋಡಬಹುದು ಸ್ನೇಹಿತ ಪ್ರಾಪ್ತ ವಯಸ್ಸ ವಯಸ್ಕ ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳಿವೆ ಅಂದ್ರೆ ಉತ್ತರ ಎರಡ್ ನೂರ ಆರು ಇರುತ್ತೆ ಇದಕ್ಕೆ ರಿಲೇಟೆಡ್ ಆಗಿ ನಾವು ಹಲವಾರು ಪ್ರಶ್ನೆಗಳನ್ನ ಯಾವ ರೀತಿ ಒಂದು ಕಲರ್ಫುಲ್ ಆಗಿ ಮಾಡಿದೀವಿ ಇಲ್ಲಿ ನೀವು ಸ್ಲೈಡ್ ಅನ್ನು ನೋಡ್ತಾ ಇರಬಹುದು ಇಲ್ಲಿ ಇಲ್ಲಿ ನೋಡಿ ಉಸಿರಾಡುವ ಶ್ವಾಸಕೋಶದ ಯಾವ ಭಾಗದಲ್ಲಿ ಗಾಳಿಯು ವಿನಿಮಯವಾಗುತ್ತದೆ ಒಂದು ಚಿತ್ರದ ಮೂಲಕ ಒಂದು ನೀಟಾಗಿ ರೀಪ್ರೆಸೆಂಟೇಷನ್ ಅನ್ನು ಮಾಡಿದೀವಿ ಅಂತ ಹೇಳಿ ಹೇಳಿಕೆ ನಮಗೂ ಕೂಡ ಖುಷಿ ಖುಷಿಯಾಗುತ್ತೆ ಕಣ್ಣಿನ ಯಾವ ಭಾಗವನ್ನು ದಾನ ಮಾಡಬಹುದು ಕಾರಣೀಯ ಭಾಗವನ್ನು ದಾನ ಮಾಡಬಹುದು ಈ ರೀತಿ ಒಂದು ಪ್ರಶ್ನೆಯನ್ನು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಯನ್ನು ತೆಗೆದುಕೊಂಡು ಅದಕ್ಕೆ ಬರುವಂಥ ನೂರಾರು ವಿಷಯಗಳನ್ನು ನಾವು ಇಲ್ಲಿ ಕಲೆಕ್ಟ್ ಮಾಡಿದ್ದೀವಿ ಜಿ ಕೆ ಆಗಲಿ ಕರೆಂಟ್ ಅಫೇರ್ಸ್ ಆಗಲಿ ಹಲವಾರು ವಿಷಯಗಳನ್ನು ಇಲ್ಲಿ ನಾವು ಕಲೆಕ್ಟ್ ಮಾಡಿ ಕೊಟ್ಟಿದ್ದೀವಿ ಇದು ಜಿ ಕೆ ಮತ್ತು ಕರೆಂಟ್ ಅಫೇರ್ಸ್ ಆಯಿತು ಆಪ್ಟಿಟ್ಯೂಡ್ ಪಾರ್ಟ್ ನೋಡೋದಾದರೆ ಸ್ನೇಹಿತರೆ ಇದನ್ನು ನಮ್ಮ ಸ್ನೇಹಿತರು ನಮ್ಮ ಮತ್ತು ನಮ್ಮ ಹಿತ್ ಹಿತೈಷಿಗಳಾದಂತಹ ಸಿದ್ದರಾಯ್ ಅಪರಾಜ್ ಅವರು ಬಹಳ ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಮಾಡಿರ್ತಾರೆ ಹಗಲು ರಾತ್ರಿ ಅಂದರೆ ನಿಮಗೆ ಕಡಿಮೆ ಸಮಯ ಎದುರು ಕೂಡ ಮಾಡಿಕೊಟ್ಟಿರ್ತಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನೋಡಿ ಅವರು ಯಾವ ಥರ ಮಾಡಿಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಯಾವ ವಿಷಯಗಳ ಮೇಲೆ ಹಿಂದಿನ ವರ್ಷದಲ್ಲಿ ಹೆಚ್ಚು ಮಾರ್ಕ್ಸ್ಗಳು ಬಂದಿತ್ತು ಅನ್ನೋದನ್ನು ಕೂಡ ಶಾರ್ಟ್ ಔಟ್ ಮಾಡಿ ಕೊಟ್ಟಿರ್ತಾರೆ ಈ ಥರ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ ನಿಮ್ಮ ಪರ್ಸೆಂಟೇಜನ್ನು ನೀವು ಹೈಕ್ ಮಾಡ್ಕೋಬಹುದು ಯಾಕೆ ಅಂದರೆ ನೀವು ಇದರಲ್ಲಿ ನೋಡಿ ಅದರ್ಸ್ ಅಥವಾ ಈ ಎಸ್ ಐ ಅಥವಾ ಅವರೇಜ್ ಪ್ರಶ್ನೆಗಳನ್ನು ಜಾಸ್ತಿ ಮಾಡ್ತಾ ಕೂತ್ಕೊಂಡ್ರೆ ಅದರಲ್ಲಿ ಟೈಮ್ ವೇಸ್ಟ್ ಮಾಡಿದರೆ ಈ ವಿಷಯಗಳನ್ನು ನೀವು ನೆಗ್ಲೆಕ್ಟ್ ಮಾಡ್ಬೋದು ಆದರೆ ಇಲ್ಲಿ ಮ್ಯಾಕ್ಸಿಮಮ್ ಇರೋದ್ರೆ ಈ ಕಡೆಯಿಂದ ಬಂದು ನೀವು ಅಟೆಂಪ್ಟ್ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದರೆ ನಿಮ್ಮದು ಆಕ್ಯುರೇಸಿನೂ ಜಾಸ್ತಿ ಆಗುತ್ತೆ ಮ್ಯಾಕ್ಸಿಮಮ್ ಅಟೆಂಪ್ಟ್ ಮಾಡ್ತಾರೆ ನೀವು ಈಗ ಏನಾಗುತ್ತೆ ನಿಮಗೆ ಮ್ಯಾಕ್ಸಿಮಮ್ ಅಟೆಂಪ್ಟ್ ವಿತ್ ಅಕ್ಯುರಿಸಿ ಮಾಡಿದ್ರೆ ನಿಮಗೆ ಪರ್ಸೆಂಟ್ ಗ್ಯಾರಂಟಿ ಹೈಟ್ ಆಗುತ್ತೆ ಹೈಕ್ ಆಗುತ್ತೆ ಹೌದಾ ನಂದು ನೈಂಟಿ ಏಟ್ ಪಾಯಿಂಟ್ ಫೋರ್ಟಿ ಫೈವ್ ಅಂದರೆ ನೈಂಟಿ ಏಟ್ ಫೋರ್ಟಿ ಫೈವ್ ಮಾರ್ಕ್ಸ್ ತಗೊಂಡಿಲ್ಲ ನಾವು ರಾ ಮಾರ್ಕ್ಸ್ ಬೇರೆ ಇರುತ್ತೆ ರಾ ಮಾರ್ಕ್ಸ್ ಅನ್ನ ಹೆಸ್ಕೊಂಡವರು ಎಲ್ಲಿ ಹೊರಗಡೆ ಬಿಟ್ಟಿಲ್ಲ ಅವರು ಅದೇ ಒಂದು ಕಾರಣವನ್ನು ನಾವು ತಲೆಯಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ನಾವು ಮೊದಲು ಅಟೆಂಪ್ಟ್ ಮಾಡಿ ಆಮೇಲೆ ಕಡಿಮೆ ಮಾರ್ಕ್ಸ್ಗಳನ್ನು ನಾವು ಅಟೆಂಪ್ ಮಾಡಲಿಕ್ಕೆ ಪ್ರಯತ್ನ ಮಾಡೋದನ್ನು ನಾವು ವಿಚಾರವನ್ನು ಮಾಡಿರ್ತೀವಿ ಇವರು ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಈ ವಿಷಯಗಳನ್ನ ನೋಡಿಲಿ ತೋರಿಸ್ತೀನಿ ಒಂದು ಪ್ರಶ್ನೆಯನ್ನ ಇಲ್ಲಿ ತೆಗೆದುಕೊಂಡು ಅದನ್ನು ಟ್ರಿಕ್ ಮೂಲಕನು ಮತ್ತು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಕೊಟ್ಟಿರ್ತಾರೆ ನಿಮಗೆ ಕನ್ನಡದಲ್ಲಿ ಅರ್ಥ ಆಗಲಿಲ್ಲ ಅಂದ್ರೆ ಇಂಗ್ಲೀಷ್ನಲ್ಲಿ ನೋಡಬಹುದು ಇಂಗ್ಲೀಷ್ನಲ್ಲಿ ಅರ್ಥ ಆಗಲಿಲ್ಲ ಅಂದರೆ ಕನ್ನಡದಲ್ಲಿ ನೋಡಬಹುದು ಅಂತ ಅಂತ ಹೇಳಿ ಕೊಟ್ಟಿರ್ತಾರೆ ಬನ್ನಿ ಸ್ನೇಹಿತರೆ ಇನ್ನು ಇಂಗ್ಲೀಷ್ ಪಾರ್ಟ್ ನೋಡೋಣ ಸ್ನೇಹಿತರೆ ಈ ಮಧ್ಯೆ ಲಕ್ಕಿ ವಿನ್ನರ್ ಯಾರು ಅಂತ ಹೇಳಿ ನೋಡೋಣ ಸುಗ್ರಯ್ಯ ಸ್ವಾಮಿ ಅವರಿಗೆ ನಾನು ಕಂಗ್ರಾಚುಲೇಷನ್ ಹೇಳ್ತಾ ಇದ್ದೀನಿ ಅವರ ಕಮೆಂಟು ನಮ್ಮ ಗುಂಪಿಗೆ ಅಥವಾ ನಮ್ಮ ಟೀಮ್ಗೆ ಬಹಳ ಇಷ್ಟ ಆಗಿದೆ ಬಹಳ ನೀಟಾಗಿ ಒಂದು ನಮಗೆ ಪ್ರಶಂಸೆಯನ್ನು ಮಾಡಿರ್ತಾರೆ ಬ್ರೋ ನಿಜ ಹೇಳಬೇಕು ಅಂದರೆ ನಾನು ಜಿ ಕೆ ಆ್ಯಪ್್ಯೂಡು ರೀಸನಿಂಗ್ ಮಂತ್ಲಿ ಮ್ಯಾಗಝಿನ್ಗಳು ಓದೋದು ಹವ್ಯಾಸ ಮಾಡಿಕೊಂಡಿದ್ದೆ ಬಟ್ ನಾನು ಯಾವಾಗಲೂ ಥಿಂಕ್ ಮಾಡ್ತಿದ್ದೆ ಇದೇ ಇದನ್ನು ಎಲ್ಲ ಒಂದೇ ಬುಕ್ನಲ್ಲಿ ಪಡೆದರೆ ಹೇಗಿರುತ್ತೆ ಅಂಥೇಳಿ ನಿಮ್ಮ ಪಿ ಡಿ ಎಫ್ನಿಂದ ಆ ಥರ ಮಾಹಿತಿ ನಮಗೆ ಸಿಕ್ತು ಅಂಥೇಳಿ ಒಂದು ಕಂಪ್ಲೀಟ್ ಮಾಹಿತಿಯನ್ನು ಅವರ ಮನಸ್ಸಿನ ಭಾವನೆಯನ್ನು ನಮ್ಮ ಬಗ್ಗೆ ನಮ್ಮ ಪಿ ಡಿ ಎಫ್ ಬಗ್ಗೆ ತಿಳಿಸಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ಕೂಡ ತಿಳಿಸ್ತೀನಿ ಮತ್ತು ಅವರಿಗೆ ಕಂಗ್ರ್ಯಾಚುಲೇಷನ್ ಕೂಡ ತಿಳಿಸ್ತೀನಿ ಈ ಒಂದು ಅರವತ್ತು ರೂಪಾಯಿ ಪಿ ಡಿ ಎಫನ್ನು ಅವರಿಗೆ ನಾವು ಫ್ರೀಯಾಗಿ ಕೊಡ್ತಾಯಿದ್ದೀವಿ ಸ್ನೇಹಿತರೆ ಈ ಒಂದು ಪಿ ಡಿ ಎಫ್ ನಿಮಗೆ ಕೇವಲ ಅರವತ್ತು ರೂಪಾಯಿಗೆ ಇರುತ್ತೆ ಆದರೆ ಇವತ್ತು ಗಣರಾಜ್ಯೋತ್ಸವ ನಾಳೆ ಎರಡು ದಿನ ನಿಮಗೆ ಕೇವಲ ನಲವತ್ತೈದು ರೂಪಾಯಿಗೆ ಈ ಪಿ ಡಿ ಎಫನ್ನು ಕೊಡ್ತಾಯಿದ್ದೀವಿ ಆಮೇಲೆ ಹಿಂದಿನ ಪಿ ಡಿ ಎಫು ಐವತ್ತೈದು ರೂಪಾಯಿ ಇತ್ತು ಅದನ್ನು ಕೂಡ ನಾಳೆ ದಿನ ಹನ್ನೆರಡು ಗಂಟೆವರೆಗೂ ರಾತ್ರಿ ಹನ್ನೆರಡು ಗಂಟೆವರೆಗೂ ನಲ್ವತ್ತು ರೂಪಾಯಿಗೆ ಕೊಡ್ತಾಯಿದ್ದೀವಿ ಅವೆರಡು ಪಿ ಡಿ ಎಫ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ ಅದನ್ನು ನೀವು ಓಪನ್ ಮಾಡಿ ಪರ್ಚೇಸ್ ಮಾಡ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ನಿಮಗೆ ವಾಟ್ಸಾಪ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ ಕೂಡ ನಮ್ಮನ್ನು ಆ ಒಂದು ಪಿ ಡಿ ಎಫನ್ನು ಅಂತ ಹೇಳಿ ಹೇಳ್ತಾ ಇದ್ದೀನಿ ಈಗ ಸ್ನೇಹಿತರೆ ಇಂಗ್ಲೀಷ್ ಪಾರ್ಟ್ ನೋಡೋಣ ಇಂಗ್ಲೀಷ್ ಪಾರ್ಟ್ ಕೂಡ ಒಂದು ಪ್ರಶ್ನೆಗೆ ಆಧಾರವಾಗಿ ಇಟ್ಕೊಂಡು ಹಲವಾರು ಮಾಹಿತಿಗಳನ್ನು ಅದರ ಸುತ್ತಲೂ ನಾವು ಕಲೆಕ್ಟ್ ಮಾಡಿ ಕೊಟ್ಟಿದ್ದೀವಿ ನೋಡ್ಬೋದು ನೀವು ಇಲ್ಲಿ ಬಹಳ ಚಿತ್ರದ ಸಮೇತ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಇದು ಕೂಡ ಬಹಳ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ಸಿದ್ರಾಯ್ ಯಫ್ರಾಜ್ ಅವರು ಇದಕ್ಕೂ ಇದಕ್ಕೂ ಕೂಡ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಈ ಎಫ್ ಡಿ ಎಸ್ ಡಿ ಎ ಕಾಲ್ ಫಾರ್ಮ್ ಆಗೋದಿದೆ ಮುಂದಿನ ತಿಂಗಳು ಆಗೋ ಚಾನ್ಸಸ್ ಬಹಳಷ್ಟು ದಟ್ಟವಾಗಿದೆ ಹೀಗಾಗಿ ಯಾರು ಓದೋದನ್ನು ಬಿಡಲಿಕ್ಕೆ ಹೋಗಬೇಡಿ ಕಂಟಿನ್ಯೂಸ್ ಆಗಿ ಓದ್ತಾರೆ ಈ ಜೂನಿಯರ್ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ ಅಂತ ಸುಳ್ಳು ಸುದ್ದಿಯನ್ನು ಕೂಡ ಭಾಳಷ್ಟು ಜನ ಹಬ್ಬಿಸ್ತಾ ಇದ್ದಾರೆ ಆ ಥರ ಏನೂ ಆಗಿಲ್ಲ ಎ ಇ ಜೆ ಇ ಜೂನಿಯರ್ ಅಸಿಸ್ಟೆಂಟು ಅಸಿಸ್ಟೆಂಟು ಯಾವುದೇ ಪೋಸ್ಟ್ ಕ್ಯಾನ್ಸಲ್ ಆಗಿಲ್ಲ ಮುಂದಿನ ತಿಂಗಳು ಎಕ್ಸಾಮ್ ನಡೆಯೋ ಚಾನ್ಸಸ್ ದಟ್ಟ ಚಾನ್ಸಸ್ ಇದೆ ಬಹಳಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀನಿ ಆದರೆ ಇನ್ನೂ ಟೆಂಡ್ರು ಕೊಟ್ಟಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಕೂಡ ಒಂದು ವರ್ಷ ಆಗುತ್ತೆ ಸ್ನೇಹಿತರೆ ಮುಂದಿನ ತಿಂಗಳಿಗೆ ಹೋದರೆ ಹೀಗಾಗಿ ಇನ್ನೂ ಮುಂದೆ ಪೋಸ್ಟ್ಪೋಂಡ್ ಆಗುತ್ತೆ ಅಂತೇಳಿ ನಾನು ಅನ್ಕೊಳ್ಳೋದಿಲ್ಲ ಕೆಲವರು ಸ್ನೇಹಿತರು ಕೂಡ ನಮಗೆ ಅಲ್ಲಿ ವರ್ಕ್ ಮಾಡ್ತಿರೋ ಸ್ನೇಹಿತರು ಕೂಡ ಸ್ವಲ್ಪ ಭರವಸೆಯನ್ನು ಕೊಟ್ಟಿದ್ದಾರೆ ಈ ಸಲ ನನಗೆ ಮುಂದಿನ ತಿಂಗಳಾಗೋ ಚಾನ್ಸಸ್ ಇದೆ ಸ್ವಲ್ಪ ಚುರುಕಾಗಿದೆ ಕೆಲಸ ಅಂಥೇಳಿ ಹೀಗಾಗಿ ನಾವು ಕೂಡ ಒಂದು ಭರವಸೆಯನ್ನು ಇಟ್ಕೊಳ್ಳೋಣ ಆದರೆ ಏನೋ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ ಥರ ಒಂದು ಒಂದು ಆಲೋಚನೆ ಇರುತ್ತೆ ಇಷ್ಟು ದಿನದಲ್ಲಿ ಅದು ಅಟ್ಲೀಸ್ಟ್ ಆಗಬೇಕು ನಾವು ಹಿಂದಿನ ಎಕ್ಸಾಮ್ಗಳನ್ನ ಅಟೆಂಡ್ ಮಾಡಿದ ಆಧಾರದ ಮೇಲೆ ನೋಡಿದಾಗ ಕೂಡ ಒಂದು ಅಂದಾಜು ಬರುತ್ತೆ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಯಾರ್ಯಾರಿಗೆ ಈ ಪಿ ಡಿ ಎಫ್ ಇಷ್ಟ ಆಗುತ್ತಲ್ಲ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರೋ ಇರುತ್ತೆ ಆ ಲಿಂಕನ್ನು ಓಪನ್ ಮಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು ಹಿಂದಿನ ವಿಡಿಯೋ ಪಿ ಡಿ ಎಫ್ ಥರ ಹಿಂದಿನ ಪಿ ಡಿ ಎಫ್ ಬೆಲೆ ಕೇವಲ ನಲವತ್ತು ರೂಪಾಯಿ ಇರುತ್ತೆ ಇವತ್ತಿನ ಪಿ ಡಿ ಎಫ್ ಬೆಲೆ ಅರವತ್ತು ರೂಪಾಯಿ ಇದ್ದರೂ ಕೂಡ ಗಣರಾಜ್ಯೋತ್ಸವ ದಿನದ ಸಲುವಾಗಿ ನಾವು ಅದನ್ನು ಕೂಡ ನಲವತ್ತೈದು ರೂಪಾಯಿಗೆ ಕೊಡ್ತಾ ಇದ್ದೀವಿ ಎರಡು ಪಿ ಡಿ ಎಫನ್ನು ಅನ್ನು ನೀವು ಪರ್ಚೇಸ್ ಮಾಡಿದರೆ ಅಕಸ್ಮಾತ್ ನಿಮಗೆ ಎರಡೂ ಬೇಕಾಗಿದ್ದರೆ ಟೋಟಲಾಗಿ ನೈಂಟಿ ಫೈವ್ ರುಪೀಸ್ ಏನೋ ಆಗುತ್ತದೋ ಅದನ್ನು ಕೇವಲ ನಿಮಗೆ ಫಾರ್ಟಿ ಫೈ ಫಾರ್ಟಿ ಫೈವ್ ಅಂದರೆ ಏಯ್ಟಿ ರುಪೀಸ್ ಕೊಟ್ಟರು ಕೂಡ ನೀವು ಎರಡು ಪಿ ಎಫ್ ಬೇಕು ಅಂದರೆ ಏಯ್ಟಿ ರುಪೀಸ್ ಕೊಟ್ಟು ಒಂದೇ ಪಿ ಡಿ ಎಫ್ ಸಪ್ರೇಟ್ ಸಪ್ರೇಟ್ ಆಗಿ ತಗೊಂಡ್ರೆ ಕೂಡ ನಿಮಗೆ ಫಾರ್ಟಿ ಫೈವ್ ಹೊಸ ಪಿ ಡಿ ಎಫ್ಗೆ ಹಳೆ ಪಿ ಡಿ ಎಫ್ಗೆ ನಲ್ವತ್ತು ರೂಪಾಯಿ ಆಮೇಲೆ ಎರಡು ಪಿಡಿ ಬೇಕಂದರೆ ಎಂಬತ್ತು ರೂಪಾಯಿ ರೇಟ್ ಇರುತ್ತೆ ನೀವು ಕಾಂಟ್ ಹೆಚ್ಚಿನ ಮಾಹಿತಿಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳ್ತಾ ಆಮೇಲೆ ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಅಭಿಪ್ರಾಯ ಏನು ಮತ್ತೇನು ಡೌಟ್ ಇದೆ ಅದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ರತಿ ತಿಂಗಳು ನಾವು ಒಬ್ಬರು ಲಕ್ಕಿ ವಿನರ್ಗಳನ್ನು ಸೆಲೆಕ್ಟ್ ಮಾಡ್ತಾ ಇರ್ತೀವಿ ಅವ್ರಿಗೆ ಏನಾದರೂ ಒಂದು ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಅಂತ ಹೇಳಿ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸ್ನೇಹಿತರೆ